ನಮಸ್ಕಾರ ವೀಕ್ಷಕರೆ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ಭಾಳಷ್ಟು ಜನ ಕೇಳ್ತಾ ಇದ್ರು ನನಗೆ ಮಾರ್ಕೆಟ್ ಏನಕ್ಕೆ ಬೀಳ್ತಾ ಇದೆ, ಮಾರ್ಕೆಟ್ ಏನಕ್ಕೆ ಬೀಳ್ತಾ ಇದೆ ಡೇ ಬೈ ಡೇ ಅಂತೇಳಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಒಂದು ರೀಸನ್ ಹೇಳ್ತಾ ಇದ್ದೀನಿ, ಏನಕ್ಕೆ ಮಾರ್ಕೆಟ್ ಯಾವೆಲ್ಲ ರೀಸನಿಂದ ಬೀಳ್ತಾ ಇದೆ ಅಂತೇಳಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ನಿಮಗೆ ಒಂದು ಕ್ಲಾರಿಟಿ ಗೊತ್ತಾಗುತ್ತೆ ಏನಿಲ್ಲ, ಯಾವೆಲ್ಲ ರೀಸನಿಂದ ಮಾರ್ಕೆಟ್ ಬೀಳ್ತಾ ಇದೆ ಅಂತೇಳಿ. ಸೊ ಎಲ್ಲದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಅದೇ ಥರ ಬೆಲ್ ಐಕನ್ನ ತಪ್ಪದೇ ಪ್ರೆಸ್ ಮಾಡಿ. ಸೊ ಇಲ್ಲಿ ನೀವು ನೋಡ್ಬೋದು, ನಾನು ಇಲ್ಲಿ ಸೆನ್ಸೆಕ್ಸ್ನ ನಾನು ನೋಡ್ತಾ ಇದ್ದೀನಿ. ಸೊ ಒನ್ ಮಂತಲ್ಲಿ ಆಲ್ಮೋಸ್ಟ್ 40,000 ಇದು 37,000 ಮೇಲೆ, ಅಂದರೆ 3,000 ಪಾಯಿಂಟ್ ಸೆನ್ಸೆಕ್ಸ್ ಡೌನ್ ಆಗಿದೆ. ಅದೇ ಥರ ನಿಫ್ಟಿ 12,000 ಇವತ್ತಿನ ದಿನ 10,900 ರೂಪಾಯಿಗೆ ಬಂದಿದೆ. ಸೊ ಇವೆಲ್ಲವನ್ನ ನಾವು ರೀಸನ್ ನೋಡ್ತಾ ಹೋದಾಗ ಏನಿಲ್ಲ, ಒಂದು ರೀಸನ್ಗಳನ್ನ ಫಸ್ಟ್ ಹುಡ್ಕೊಂತ ಹೋದಾಗ ನಿಮ್ಗೆ ಮೇನ್ ಆಗಿ ಸಿಗೋದು ಅಂತಂದ್ರೆ ಇವು ನಾಲ್ಕೇ. ಒಂದು NBFC, ನೆಕ್ಸ್ಟ್ ಆಟೋ, ನೆಕ್ಸ್ಟ್ ಬಜೆಟ್, ಮತ್ತೆ FII. ಸೊ ಇವೆಲ್ಲವೂ ಕೂಡ ಇವತ್ತಿನ ದಿನ ಮಾರ್ಕೆಟ್ ಬೀಳೋದಕ್ಕೆ ತುಂಬಾನೇ ಕಾರಣ ಆಗ್ತದೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಅರ್ನಿಂಗ್ಸ್ ಗ್ರೋತ್ ತುಂಬಾ, ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಅರ್ನಿಂಗ್ಸ್ ಗ್ರೋತ್ ಯಾವ್ದ್ರಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಸೊ NBFC ಸೆಕ್ಟರ್ ಇವತ್ತಿನ ದಿನ NBFC ಸ್ಟಾಕ್ಸ್ಗಳನ್ನ ನೀವು ನೋಡ್ತಾ ಹೋದ್ರೆ ತುಂಬಾನೇ ಆಲ್ ಟೈಮ್ ಲೋ ಅಲ್ಲಿ ಹಿಟ್ ಆಗ್ತಾ ಇದಾವೆ ಕೆಲವೊಂದು ಸ್ಟಾಕ್ಸ್ಗಳು. ಇದು NBFC ಕ್ರೈಸಿಸ್ ಸ್ಟಾರ್ಟ್ ಆದದ್ದು DHFL ಇಂದ. 600 ರೂಪಾಯಿಂದ ಇವತ್ತಿನ ದಿನ 40 ರೂಪಾಯಿಯಲ್ಲಿ ಶೇರ್ ಅವೈಲೇಬಲ್ ಇದೆ. ನೀವೇ ನೋಡ್ಕೊಳ್ಬೋದು ಎಷ್ಟೊಂದು ಡ್ಯಾಮೇಜ್ ಆಗಿದೆ ಒಬ್ಬ ಇನ್ವೆಸ್ಟರ್ಸ್ಗೆ ಅಂತೇಳಿ. IL/FL ಇಶ್ಯೂಸ್ ಎಲ್ಲ ಬಂತು ಇದರಲ್ಲಿ, ಅದಾದ್ಮೇಲೆ ಮಾರ್ಕೆಟ್ ಎಲ್ಲ ಬೀಳಕ್ಕೆ ಸ್ಟಾರ್ಟ್ ಆಯಿತು. ಇದೊಂದೇ ಬೆಳೆದಿದ್ದು ಜೊತೆಗೆ ತನ್ನ ಇರ್ತಕ್ಕಂಥ ಸೆಕ್ಟರ್ ಕೂಡ ಹೋಲ್ಡ್ ಡೌನ್ ಆಗಿ ಸ್ಟಾರ್ಟ್ ಆಯಿತು. ಇದು ಬಿದ್ದ ಇಶ್ಯೂಸ್ಗಳೆಲ್ಲ ಒಂದೊಂದಾಗಿ ಬರಕ್ಕಿದ್ದು, ಇದರಲ್ಲಿ NPA ಇಶ್ಯೂಸ್ಗಳೆಲ್ಲ ಬಂದು ಹೊರಗಡೆ, ಮತ್ತು YES BANKದು ಮ್ಯಾನೇಜ್ಮೆಂಟ್ ಇಶ್ಯೂಸಿಂದ ಸ್ಟಾರ್ಟ್ ಆಗಿ ಅದರದ್ದು NPA ಆಗಿ ಇವತ್ತಿನ ಲಾಸ್ಟ್ ಕ್ವಾರ್ಟರಲ್ಲಿ YES BANK ಅವರು 90% ಓದ್ ಲಾಸ್ಟ್ ಇಯರ್ ಏನು ಪ್ರಾಫಿಟ್ ಅವ್ರು ಮಾರ್ಜಿನ್ ತೋರಿಸಿದ್ರು ಅದರದ್ದು 90% ಕಡಿಮೆ ಈ ಸಾರಿ ಈ ಒಂದು ಕ್ವಾರ್ಟರ್ಲಿ ರಿಸಲ್ಟ್ನ ಅವರು ಡಿಕ್ಲೇರ್ ಮಾಡಿದರು. ಸೊ ಅವೆಲ್ಲವನ್ನ ಮಾರ್ಕೆಟು ಒನ್ ಬೈ ಒನ್ ಇಶ್ಯೂಸು, ಮತ್ತು NBFC ಸ್ಟಾಕ್ಸ್ಗಳು ಡೌನ್ ಹಾಕೊಂತ ಮಾರ್ಕೆಟ್ ಕೂಡ ಬೀಳೋದಕ್ಕೆ ಅದು ಕೂಡ ಒಂದು ರೀಸನ್ ಆಯಿತು. ಸೊ ಅದಾದಮೇಲೆ ಆಟೋ ಸೆಕ್ಟರ್, ನಿಮಗೆಲ್ಲ ಗೊತ್ತಿರ್ಬೋದು ಇಂಡಿಯನ್ನಲ್ಲಿ ಮೇನ್ ಇವತ್ತಿನ ದಿನ ಆಟೋ ಸೆಕ್ಟರ್ನ ನೋಡ್ತಾ ಬಂದಾಗ ಇಲ್ಲಿ ಆಲ್ಮೋಸ್ಟ್ ಈ ಆಟೋ ಸೆಕ್ಟರ್ ಏನಿದೆಯಲ್ಲ, ಆಲ್ಮೋಸ್ಟ್ 37 ಮಿಲಿಯನ್ ಪೀಪಲ್ ಇವತ್ತಿನ ದಿನ ವರ್ಕ್ ಮಾಡ್ತಿದ್ದಾರೆ ಆಟೋ ಸೆಕ್ಟರಲ್ಲಿ, ಮತ್ತು 7% GDP ಗ್ರೋತ್ನ ಇದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಮತ್ತು ಈ ಒಂದು ಆಟೋ ಸೆಕ್ಟರ್ ಇವತ್ತಿನ ದಿನ ಯಾವ ಒಂದು ಪರಿಸ್ಥಿತಿಗೆ ಬಂದಿದೆ ಅಂತ ನಾನು ಹೇಳ್ತೇನೆ ನೋಡಿ. ಆಲ್ಮೋಸ್ಟ್ 5 ಲ್ಯಾಕ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್, ಮತ್ತು 30 ಲ್ಯಾಕ್ಸು 30 ಲಕ್ಷ ಟೂ ವೀಲರ್ ರಿಮೇನ್ ಅನ್ಸೋಳು ಇವತ್ತಿಗೂ ಕೂಡ ಸೆಲ್ ಆಗಲಾರ್ದೆ ಅಲ್ಲೇ ಇದ್ದಾವೆ. ಮತ್ತೆ ಕೆಲವೊಂದು ಏನ್ ಮಾಡ್ತಿದ್ರೆ, ಕೆಲವೊಂದು ಫೋರ್ಸ್ಫುಲ್ ಆಗಿ ಅವರು ಈ ತರ ಲಾಸಸ್ನ ಅನುಭವಿಸಕ್ ಆಗ್ಲಾರ್ದೆ, ಇವತ್ತಿನ ನಾವು ಯಾವ್ದೊಂದು ಕಂಪ್ನಿಯಲ್ಲಿ ಲಾಸಸ್ ಅನುಭವಿಸ್ತಿದ್ರೆ ಏನ್ ಮಾಡ್ತೀವಿ ನಾವು, ಅಲ್ಲಿಂದ ಎಂಪ್ಲಾಯ್ಸ್ ಗಳನ್ನು ತೆಗಿಯಕ್ ನೋಡ್ತೀವಿ. ಅದೇ ತರ ಇವತ್ತು ಕೂಡ ಬಹಳಷ್ಟು ಆಟೋ ಸೆಕ್ಟರ್ ಇರತಕ್ಕಂತ ಆಟೋ ಸೆಕ್ಟರ್, ಮತ್ತೆ ಅದರ ರಿಲೇಟೆಡ್ ಯಾರ್ಯಾರು ಸಪ್ಲೈ ಅನ್ನ ಆಟೋ ಈ ಒಂದು ಆಟೋಮೊಬೈಲ್ಸ್ ಕಂಪ್ನಿಗಳಿಗೆ ಯಾರ್ಯಾರು ಸಪ್ಲೈ ಮಾಡ್ತಾ ಇರ್ತಾರಲ್ಲ ಅವ್ರು ಆಟೋ ಎನ್ಸಿಲರೀಸ್ ಕಂಪ್ನೀಸ್ ಅಂತೀವಿ, ಅವು ಕೂಡ ಇವತ್ತಿನ ದಿನ ಎಲ್ಲವೂ ಕೂಡ ಲಾಸಸ್ನ ಅನುಭವಿಸ್ತಾ ಇದ್ದಾವೆ. ಸೊ ಓವರಾಲ್ ಆಗಿ ಅವ್ರು ಯಾವ ಒಂದು ಪೊಸಿಷನ್ಗೆ ಬಂದಿದ್ದಾರೆ ಅಂದರೆ, ಕೆಲವೊಬ್ಬರು ತಮ್ಮ ಒಂದು ಲಾಸಸ್ನ ರಿಕವರಿ ಮಾಡ್ಕೊಳ್ಳೋಕ್ಕೋಸ್ಕರ ಇನ್ನೂ ಹೆಚ್ಚು ಲಾಸಸ್ನ ಅನುಭವಿಸ್ಬಾರ್ದು ಅಂತೇಳಿ ಶಟ್ ಡೌನ್ಗಳನ್ನು ಮಾಡ್ತಾ ಇದ್ದಾರೆ. ಮಾರುತಿ ಅಂತಕ್ಕಂತಹ ಅಂತ ಇಂಡಿಯನ್ ಲಾರ್ಜೆಸ್ಟ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ ಕೂಡ ಇವತ್ತಿನ ದಿನ ತಮ್ಮ ಒಂದು ಫೋರ್ಸ್ನ ಕಡಿಮೆ ಮಾಡ್ತಿದ್ದಾರೆ. ಸೊ ಈ ಒಂದು ಅರ್ನಿಂಗ್ಸ್ ಕೂಡ ಅವರು ಕೂಡ ತುಂಬಾನೇ ಡೌನ್ ಆಗ್ತಾ ಇದೆ, ಸಿಂಗಲ್ ಡಿಜಿಟ್ಗೆ ಬರ್ತಾ ಇದೆ ಪ್ರಾಫಿಟ್ ಮಾರ್ಜಿನ್. ಈ ವರ್ಷ ವರ್ಷ ಹೆಚ್ಚಕ್ಕೊಂತ ಹೋಗ್ಬೇಕು ಮಾರ್ಕೆಟ್ ಕೂಡ. ಯಾವತ್ತೇ ಒಂದು ಈ ಒಂದು ಕಂಪ್ನಿದು ಅದು ಇಯರ್ ಬೈ ಇಯರ್ ಅವ್ರದ್ದು ಪ್ರಾಫಿಟ್ ಮಾರ್ಜಿನ್ ಹೆಚ್ಚಿಗೆ ಆಗ್ಬೇಕಂತಾನೆ ಬಯಸುತ್ತೆ, ಅವಾಗ ಮಾತ್ರ ಒಂದು ಶೇರ್ ವ್ಯಾಲ್ಯೂಗೆ ಹೆಚ್ಚಕ್ಕೊಂತ ಹೋಗುತ್ತೆ. ಯಾವಾಗ ಕಂಪ್ನಿದು ಅರ್ನಿಂಗ್ಸ್ ಹೆಚ್ಚಾಗುತ್ತೆ ಅವಾಗ ಮಾತ್ರ ಒಂದು ಶೇರ್ದು ವ್ಯಾಲ್ಯೂ ಹೆಚ್ಚಾಗುತ್ತಾ ಹೋಗುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಇವತ್ತಿನ ದಿನ ಟೂ ಡಿಜಿಟಲ್ ಇರ್ತಕ್ಕಂಥ ಅರ್ನಿಂಗ್ಸ್ ಇವತ್ತಿನ ದಿನ ಫಸ್ಟ್ 1 ಡಿಜಿಟ್ಗೆ ಬಂದ್ಬಿಟ್ಟಿದೆ. ಸೊ ಇದಕ್ಕೆ ರೀಸನ್ ಏನಂತ ನಾನು ನೋಡ್ತಾ ಹೋದಾಗ, ಮೇನ್ ಆಗಿ ಗೌರ್ಮೆಂಟ್ ಅವರು ಇದರಲ್ಲಿ ಆಟೋ ಸೆಕ್ಟರಲ್ಲಿ ಇವೆಲ್ಲ ಬೆಳೋದಕ್ಕೆ ಮೇನ್ ಕಾರಣ ಅಂತಂದ್ರೆ, ಫಸ್ಟ್ ಸ್ಟಾರ್ಟ್ ಆಗಿದ್ದು ಎಲೆಕ್ಟ್ರಿಕ್ ವೆಹಿಕಲ್ನ ಅವರು ಎನ್ಕರೇಜ್ ಮಾಡ್ತಿದ್ದಾರೆ. ಎಲೆಕ್ಟ್ರಿಕ್ ವೆಹಿಕಲ್ನ ಎನ್ಕರೇಜ್ ಮಾಡಲಿ ಅದಕ್ಕೆ ಬೇಡ ಅಂತಾನಲ್ಲ, ಬಟ್ ಅದಕ್ಕೆ ತಕ್ಕಂತಹ ಒಂದು ಎನ್ವೈರನ್ಮೆಂಟ್ ಇವತ್ತಿನ ದಿನ ಇಂಡಿಯಾದಲ್ಲಿ ಇನ್ನೂ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಕೂಡ ಬಿಲ್ಡ್ ಆಗಿಲ್ಲ. ಸೊ ಒಂದು ವರ್ಲ್ಡ್ ಒಂದು ಸ್ಟ್ಯಾಂಡರ್ಡ್ ಪ್ರಕಾರ ನೀವು ಯಾವುದಾದ್ರೂ ಒಂದು NH ಅಲ್ಲಿ ಹೈವೇದಲ್ಲಿ ಹೋಗಬೇಕಾದ್ರೆ ನಿಮಗೆ ಮಿನಿಮಮ್ ಆಗಿ ಒಂದು 10 ಅಥವಾ 15 ಕಿಲೋಮೀಟರ್ಸ್ಗೆ 50 ಕಿಲೋಮೀಟರ್ಸ್ಗೆ ನಿಮ್ದೇ ಆದ ಒಂದು ಫಸ್ಟ್ ಏಡ್ ಹಾಸ್ಪಿಟಲ್ ಇರಲೇಬೇಕಂತಿದೆ. ನಮ್ಮ ಇಂಡಿಯಾದಲ್ಲಿ ಎಲ್ಲಿದೆ ಆ ಒಂದು ಇನ್ಫ್ರಾಸ್ಟ್ರಕ್ಚರು? ಮತ್ತು ಇವತ್ತಿನ ದಿನ ಆಟೋ ಸೆಕ್ಟರ್ ಡೌನ್ ಆಗೋದಕ್ಕೆ 2-3 ಕಾರಣಗಳಿದ್ದಾವೆ ಇವತ್ತಿನ ದಿನ. ನೀವೇ ಒಂದು ಇವ ಗೌರ್ಮೆಂಟ್ ಎಲ್ಲ ಏನು ಮಾಡ್ತಾ ಇದೆ, ಎನ್ಕರೇಜ್ ಮಾಡ್ತಾ ಇದೆ ಎಲೆಕ್ಟ್ರಿಕ್ ವೆಹಿಕಲ್, ಓಕೆ ಪರವಾಗಿಲ್ಲ, ಅದು ಒಳ್ಳೆಯ ಉದ್ದೇಶನೇ ಇದೆ, ಬಟ್ ಅದಕ್ಕೆ ತಕ್ಕಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿಲ್ಲ. ಯಾವ ಥರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿಲ್ಲ ಅಂತಂದರೆ, ಇವತ್ತಿನ ದಿನ ನಾನು ಒಂದು ಗಾಡಿ ತೊಗೊಂಡು 1,000 ಕಿಲೋಮೀಟರ್ ಹಂಗೆ ಹೋಗ್ತೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಇಲ್ಲ ಇವತ್ತಿನ ದಿನ ನಾನು ಏನಾದರೂ ಎಲೆಕ್ಟ್ರಿಕ್ ವೆಹಿಕಲನ್ನು ತೊಗೊಂಡ್ರೆ. ಸೊ ಅದು ಜನರಿಗೆ ಕಾಣ್ತಾ ಇದೆ. ಅದು ಅದರಿಂದ ಏನಾಗ್ತಾ ಇದೆ, ಎಷ್ಟೋ ಒಂದು 2-ವೀಲರ್ಸ್ ಆಗಿರ್ಬೋದು ಇವತ್ತಿನ ದಿನ 4-ವೀಲರ್ಸ್ ಗಾಡಿಗಳು ಅವು ಏನು ಇವತ್ತಿನ ದಿನ
ತಯಾರಾಗಿದ್ದಾವೆ, ಇವತ್ತು ಕೂಡ ಸೆಲ್ ಆಗಲಾರದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸೊ ಇದು ಗೌರ್ಮೆಂಟ್ ಈ ಒಂದು ಏನ್ ಡಿಸಿಷನ್ ತಗೊಂಡಿದೆ ಅದರ ಒಂದು ಪ್ರಭಾವ ಇದ್ರ ಮೇಲೆ ತುಂಬಾನೇ ಬೀಳ್ತಾ ಇದೆ, ಆಟೋ ಸೆಕ್ಟರ್ ಮೇಲೆ. ಅದಕ್ಕೋಸ್ಕರ ಬರೀ ಆಟೋ ಸೆಕ್ಟರ್ ಅಲ್ಲಿ ಮೇನ್ ನೀವು ನಾವು ಆಟೋ ಸೆಕ್ಟರ್ ಅಂತಂದ್ರೆ ಇವತ್ತಿನ ದಿನ ಯಾವುದು ಟಾಟಾ ಮೋಟರ್ಸ್, TVS, ಮಾರುತಿ ಸುಜುಕಿ ಅಂತ ಅವಷ್ಟೇ ನೋಡ್ತೀವಿ. ಅದಕ್ಕೆ ಪಾರ್ಟ್ಸ್ ಯಾವ ಒದಗಿಸ್ತಾ ಇರ್ತವೆ ಆಯ್ತಾ, ಅವು ಕೂಡ ಈ ಕಂಪ್ನಿ ಮದರ್ಸ್ ಅನ್ಸು ನೋಡಿರ್ಬೋದು. ಅದೇ ರಿಲೇಟೆಡ್ ಆಟೋ ಎನ್ಸಿಲರೀಸ್, ಅವಕ್ಕೆ ಯಾವ್ಯಾವ ಪಾರ್ಟ್ಸ್ ಯಾವ್ಯಾವ ಸಪ್ಲೈ ಮಾಡ್ತಾ ಇರ್ತಾರಲ್ಲ ಅಂತ ಕಂಪ್ನಿಗಳು ಕೂಡ ಇವತ್ತಿನ ದಿನ ತುಂಬಾನೇ ಲಾಸಸ್ ನ ಅನುಭವಿಸ್ತಾ ಇದ್ದಾವೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ಇವ ನೀವು ನೋಡ್ಬೋದು ಬಜೆಟ್, ಎಲ್ಲದಕ್ಕೂ ಮೂಲ ಕಾರಣ ಏನಪ್ಪ ಅಂತಂದ್ರೆ ಬಜೆಟ್. ಜನರ ಒಂದು ನಿರೀಕ್ಷೆ ಇತ್ತು ಬಜೆಟ್ ಅಲ್ಲಿ ಏನಂತಂದ್ರೆ, ಫಸ್ಟ್ ಬಂದ್ಬಿಟ್ಟು ATC ಅಲ್ಲಿ ಸ್ಲ್ಯಾಬ್ ಅದು 1.5 lakhs ಇಂದ 2 lakhs ವರೆಗೆ ಮಾಡ್ತಾರ ಅಂತ ಇತ್ತು. ಮತ್ತೆ ಅದಾದ್ಮೇಲೆ ಬೇರೆ ಬೇರೆ ಒಂದು ಸೆಕ್ಟರ್ ಅಲ್ಲಿ ಏನಾದ್ರೂ ಒಂದು ಪಾಸಿಟಿವ್ NBFC ಕ್ರೈಸಿಸ್ ಎಲ್ಲವನ್ನ ಏನಾದ್ರೂ ಅವರು ರಿಸರ್ವ್ ಮಾಡ್ತಾರ ಅಂತೇಳಿ ಮಾರ್ಕೆಟ್ ಅಲ್ಲಿ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅದು ಯಾವುದಕ್ಕೂ ಕೂಡ ಫೈನಾನ್ಸ್ ಮಿನಿಸ್ಟರ್ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಅದ್ರ ಪ್ರಭಾವ ಇವತ್ತಿನ ದಿನ ಆಗ್ತಾ ಇದೆ ಬಜೆಟ್ ಅಲ್ಲಿ. ಬಜೆಟ್ ನೀವು ನೋಡ್ತಾ ಹೋಗಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇವತ್ತಿನ ದಿನ FII ಸೆಲ್ಲಿಂಗ್ ಅಂತ ಅಂತಾರೆ, ನಾವು ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ದಿನ ದಿನ ಸೆಲ್ ಮಾಡಿರೋದು. ಜುಲೈ ಮಂತ್ ಅಲ್ಲಿ ಒಂದರಲ್ಲಿ ನಾವು ನೋಡ್ತಾ ಹೋದಾಗ ಇವತ್ತವರು ಡಿಕ್ಲೇರ್ ಮಾಡಿದ ಜುಲೈ 5ನೇ ತಾರೀಕಿಗೆ ಬಜೆಟ್ ಡಿಕ್ಲೇರ್ ಆಗುತ್ತೆ 5ನೇ ತಾರೀಕು. ಅದಾದ ನೆಕ್ಸ್ಟ್ ಡೇ ಇಂದನೇ ನೀವು ನೋಡ್ತಾ ಹೋಗ್ಬೋದು ಸೆಲ್ ಮಾಡ್ತಾ ಹೋಗ್ತಿದ್ದಾರೆ. 400 ಕೋಟಿ, 600 ಕೋಟಿ, 604, 880, 850. ಸೊ ಇದೇ ತರ ಓವರ್ಆಲ್ ಆಗಿ ನೀವು ಜುಲೈ ಆಯ್ತಾ, ಜುಲೈ ಮಂತ್ ಅಲ್ಲಿ 16,870 ಕೋಟಿ ರೂಪಾಯಿ FII ಅವರು ಸೆಲ್ ಮಾಡಿದ್ದಾರೆ. ಫಾರಿನ್ ಇನ್ಸ್ಟಿಟ್ಯೂಷನ್ ಡೇ ಬೈ ಡೇ ಸೆಲ್ ಮಾಡ್ತಾನೆ ಇದ್ದಾರೆ. ಅದ್ರ ಪ್ರಭಾವ ಏನಾಗ್ತಾ ಇದೆ ಮಾರ್ಕೆಟ್ ಡೇ ಬೈ ಡೇ. ನೀವು ಅವತ್ತಿಂದನೇ ಬಜೆಟ್ ಡಿಕ್ಲೇರ್ ಬಜೆಟ್ ಆದ ನೆಕ್ಸ್ಟ್ ಡೇ ಇಂದನೇ ಮಾರ್ಕೆಟ್ ಬೆಳಕ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಓಕೆನಾ, ಸೊ ಅದು ಇವತ್ತಿನ ದಿನ ನಾನು ನೋಡ್ತಾ ಹೋಗ್ಬೋದು. FII ಜುಲೈ ಮಂತ್ ಅಲ್ಲಿ ಮಾತ್ರ ಓನ್ಲಿ ಜುಲೈ ತಿಂಗಳಲ್ಲಿ 16,870 ಕೋಟಿ ರೂಪಾಯಿ ಸೆಲ್ ಮಾಡಿದ್ದಾರೆ ಅವರು. ಸೊ ಇವತ್ತಿನ ದಿನ ಆಗಸ್ಟ್ 1ನೇ ತಾರೀಕಿಗೆ ಇವತ್ತಿನ ದಿನನೇ ಅವರು 1,056 ಕೋಟಿ ರೂಪಾಯಿ ಮತ್ತೆ ಸೆಲ್ ಮಾಡಿದ್ದಾರೆ. ಅಂದ್ರೆ FII ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಇದ್ದಾರೆ. ಅದರ ಪ್ರಭಾವ ಮೇಜರ್ ಆಗಿ ಇವತ್ತಿನ ದಿನ ಮಾರ್ಕೆಟ್ ಕರೆಕ್ಷನ್ಗೆ ಇದೊಂದು ಮೂಲ ಕಾರಣ ಆಗಿರ್ಬೋದು. ಏನಕ್ಕೆ FII ಇವತ್ತಿನ ದಿನ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾ ಇದ್ದಾರೆ ಅಂತಂದ್ರೆ, FII ಮೇಲೆ ಇವ್ರೇನ್ ಟ್ಯಾಕ್ಸ್ ಏನ್ ಆಗ್ತಾ ಇದ್ರಲ್ಲ ಅದು ಜಾಸ್ತಿ ಮಾಡಿದ್ದಾರೆ. ಸೊ ಟ್ಯಾಕ್ಸ್ ಜಾಸ್ತಿ ಮಾಡಿರೋದ್ರಿಂದ ಅವರಿಗೆ ಅಂತ ಬರೀ ನಿಮ್ ಗ್ರೋತ್ ಕೂಡ ಏನು ಕಾಣಿಸ್ತಾ ಇಲ್ಲ ಈ ಒಂದು ಎಲ್ಲಾ ಒಂದು ಸ್ಟಾಕ್ಸ್ ಅಲ್ಲಿ. ಸೊ ಅವ್ರು ಏನ್ ಮಾಡ್ತಿದ್ದಾರೆ ಕಂಟಿನ್ಯೂಸ್ ಆಗಿ ಇವತ್ತಿನ ದಿನ ಸೆಲ್ಲಿಂಗ್ ಇಳಿದು ಬಿಟ್ಟಿದ್ದಾರೆ. ಸೊ ಅದರ ಪ್ರಭಾವ ಮಾರ್ಕೆಟ್ ಮೇಜರ್ ಆಗಿ ಕರೆಕ್ಷನ್ ಆಗೋದಕ್ಕೆ ಮೂಲ ಕಾರಣ ಇವತ್ತಿನ ದಿನ FII. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಏನು ಬೇರೆ ದೇಶದ ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಅವರು ಇವತ್ತಿನ ದಿನ ಎಲ್ಲ ತಮ್ಮ ದುಡ್ಡನ್ನು ವಾಪಸ್ ತಕ್ಕೊಂತ ಇದ್ದಾರೆ, ಸೆಲ್ ಮಾಡ್ತಾ ಇದ್ದಾರೆ. ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ಕೊಂಡು ತಮ್ಮ ದುಡ್ಡನ್ನು ತಾವು ತಕ್ಕೊಂತ ಇದ್ದಾರೆ. ಸೊ ಅದೇ ಒಂದು ರೀಸನ್ಗೆ ಇವತ್ತಿನ ದಿನ ಮಾರ್ಕೆಟ್ ತುಂಬಾನೇ ಬೀಳ್ತಾ ಇದೆ. ಅದಾದ್ಮೇಲೆ ಬಜೆಟ್ ಅಲ್ಲಿ ಇವ್ರು ತಗೊಂಡಿರ್ತಕ್ಕಂತಹ ಕೆಲವೊಂದು ಡಿಸಿಷನ್ ಏನಾಯ್ತು ಅಂತಂದ್ರೆ, ಮಿನಿಮಮ್ ಆಗಿ 35% ಅಂತಂದ್ರೆ, ಅಂದ್ರೆ ಪಬ್ಲಿಕ್ ಹೋಲ್ಡಿಂಗ್ ಯಾವುದೇ ಒಂದು ಕಂಪ್ನಿಯಲ್ಲಿ ನೀವು ಪಬ್ಲಿಕ್ ಹೋಲ್ಡಿಂಗ್ ಮಿನಿಮಮ್ 35% ಇರ್ಬೇಕಂತೇಳಿ ಒಂದು ಅನೌನ್ಸ್ ಮಾಡಿದ್ದಾರೆ. ಅಂತಂದ್ರೆ ಇವತ್ತಿನ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಇವತ್ತಿಗೂ ಕೂಡ ಪ್ರಮೋಟರ್ದು ಹೋಲ್ಡಿಂಗ್ 82%, 80% ಅವೆಲ್ಲ ಇನ್ನೂ ಕೂಡ ಇದಾವೆ. ಅವ್ರೇನ್ ಮಾಡ್ಬೇಕಾಗತ್ತೆ, ಇವತ್ತಿನ ದಿನ ಫೋರ್ಸ್ಫುಲ್ ಆಗಿ ಸೆಲ್ ಮಾಡಲೇಬೇಕಾದಂತಹ ಒಂದು ಅನಿವಾರ್ಯತೆ ಬಂದಿದೆ. ಅದ್ರ ಪ್ರಭಾವ ಕೂಡ ಇದು ಕೂಡ ಒಂದು ರೀಸನ್ ಆಗಿದೆ. ಇದು ಎಲ್ಲಿವರೆಗೂ ಹೋಗುತ್ತೆ, ಇನ್ನು ಎಲ್ಲಿ ಸ್ಟಾಪ್ ಆಗುತ್ತೆ ಅನ್ನೋದಕ್ಕೆ ಯಾವುದೇ ಒಂದು ಸಪೋರ್ಟ್ ಎಲ್ಲವನ್ನ ಕೂಡ ಇವತ್ತಿನ ದಿನ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಅಲ್ಲಿ ಒಂದು ಸಪೋರ್ಟ್ ಅನ್ನು ನಾವು ಬರ್ಕೊಂತ ಹೋಗ್ತಾರೆ. ಆ ಒಂದು ಸಪೋರ್ಟ್ ಕೂಡ ಇಲ್ಲಿ ಎಲ್ಲೂ ಸಿಗ್ತಾನೆ ಇಲ್ಲ, ಎಲ್ಲವನ್ನ ಬ್ರೇಕ್ ಮಾಡ್ಕೊಂತ ಬರ್ತಾ ಇದೆ. ಸೊ ಓವರ್ಆಲ್ ಆಗಿ ಇವತ್ತಿನ ದಿನ ಏನಾದ್ರೂ ಮಾರ್ಕೆಟ್ ಏನಾದ್ರೂ ರಿಕವರಿ ಆಗ್ಬೇಕಂದ್ರೆ ಗೌರ್ಮೆಂಟ್ ಇಂದ ಸ್ವಲ್ಪ ಏನಾದ್ರೂ ಒಂದು ಪಾಸಿಟಿವ್ ಅನೌನ್ಸ್ಮೆಂಟ್ ಗಳು ಇವತ್ತಿನ ದಿನ ಬೇಕಾಗಿದೆ ಮಾರ್ಕೆಟ್ ಗೆ. ಅಂಟಿಲ್ ಅನ್ಲೆಸ್ ಇವತ್ತಿನ ದಿನ ಗೌರ್ಮೆಂಟ್ ಏನು ಕೂಡ ಅದನ್ನ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅದ್ರ ಬಗ್ಗೆ ಅಂತಂತಂದ್ರೆ, ಇವತ್ ಮಾರ್ಕೆಟ್ ಇದೇ ತರ ಹಿಂಗೆ ಕಂಟಿನ್ಯೂ ಆಗಿ ಡೌನ್ ಹಾಕೊಂತ ಹೋಗುತ್ತೆ ಅದರಲ್ಲಿ ಡೌಟೇ ಇಲ್ಲ. ಏನಾದ್ರೂ ಒಂದು ಪುಷ್ ಬ್ಯಾಕ್ ಏನಾದ್ರೂ ಮಾರ್ಕೆಟ್ ಅಲ್ಲಿ ಒಂದು ಪಾಸಿಟಿವ್ ನ್ಯೂಸಸ್ ಏನಾದ್ರೂ ತಂದ್ರೆ ಅದಕ್ಕೆ ಒಂದು ಮಾರ್ಕೆಟ್ ಸಪೋರ್ಟ್ ಆಗುತ್ತೆ, ಮತ್ತೆ ಅದು ರಿಕವರಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಅಗೇನ್ ಈಗ ನಾರ್ಮಲ್ ಇನ್ವೆಸ್ಟರ್ಸ್ಗೆ ಒಂದು ಚಾನ್ಸಸ್ ಇದೆ ಈ ಒಂದು ಟೈಮಲ್ಲಿ. ಒಳ್ಳೊಳ್ಳೆ ಸ್ಟ್ಯಾಂಡರ್ಡ್ ಸ್ಟಾಕ್ಸ್ಗಳನ್ನ ನೀವು ಬೈ ಮಾಡ್ಬೇಕಂತಕೊಂಡಿದ್ರೆ ದಯವಿಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ರೈಸ್ನ ನೋಡಿ ಮಾತ್ರ ಬೈ ಮಾಡಕ್ ಹೋಗ್ಬೇಡ್ರಿ. ನೀವು ಪ್ರೈಸ್ನ ನೋಡಿ ಯಾರ್ಯಾರು ಬೈ ಮಾಡಿದ್ದಾರೆ ಅವ್ರಿಗೆ ಗೊತ್ತಿದೆ ಅದರ ಪರಿಸ್ಥಿತಿ ಏನಾಗಿದೆ ಅಂತೇಳಿ. ಸೊ ಪ್ರೈಸ್ನ ನೋಡಿ ಬೈ ಮಾಡಕ್ ಹೋಗ್ಬೇಡ್ರಿ. ಸೆಕ್ಟರ್ ಲೀಡರ್ಸ್ನ ನೀವು ಪ್ರಿಫರ್ ಮಾಡ್ರಿ ಇವತ್ತಿನ ದಿನ. ಸ್ಟ್ಯಾಂಡರ್ಡ್ ಯಾರ್ಯಾರು ಇವತ್ತಿನ ದಿನ ಮಾರ್ಕೆಟ್ ಅಲ್ಲಿ ಯಾವ್ಯಾವ ಒಂದು ನೀವು ಯಾವ ಸೆಕ್ಟರ್ನ ನೀವು ಬೈ ಮಾಡ್ಬೇಕಂತ ಮಾಡ್ಕೊಂಡಿದ್ದಾರೆ, FMCG ಬೈ ಮಾಡಬೇಕು ಅಂತ ಮಾಡ್ಕೊಂಡಿದ್ರೆ ಹೆಚ್ಚು ಅಲ್ಲಿದೆ. ಅದೇ ತರ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಬಂದ್ರೆ ನೀವು ಕೋಟಕ್ ಮಹೀಂದ್ರನ ಪ್ರಿಫರ್ ಮಾಡಿ, HDFC ಬ್ಯಾಂಕ್ ಅನ್ನ ಪ್ರಿಫರ್ ಮಾಡಿ. RBL ಬ್ಯಾಂಕ್ ತುಂಬಾನೇ ಕರೆಕ್ಷನ್ ಆಗಿದೆ ಇವತ್ತಿನ ದಿನದಲ್ಲಿ, ಅದು ರಿಸಲ್ಟ್ ಏನೋ ಚೆನ್ನಾಗೇ ಬಂತು.
ಮಾರ್ಕೆಟ್ಗೆ ನೆಕ್ಸ್ಟ್ ಕ್ವಾರ್ಟರ್ಲ್ಲಿ ರಿಸಲ್ಟ್ ಚೆನ್ನಾಗಿ ಬರಲ್ಲ ಅಂತ ಅನ್ಸಿದೆ, ಅದೇ ಒಂದು ರೀಸನ್ ಇಂದ ಇವತ್ತಿನಿಂದ ತುಂಬಾ ಕರೆಕ್ಷನ್ ಆಗಿದೆ ಆರ್ ಬಿ ಎಲ್ ಬ್ಯಾಂಕ್. ಅದು ಕೂಡ ನಿಮ್ಗೆ ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದೆ. ಸೊ ಸ್ಲೋ ಆಗಿ ಆಡ್ ಮಾಡ್ಕೊಂತ ಬನ್ನಿ, ನೀವು ಎಟ್ ಎ ಟೈಮ್ ಒಮ್ಮೆಲೆ ನೀವು ಇನ್ವೆಸ್ಟ್ ಮಾಡ್ಕೋಬೇಡಿ. ಒಳ್ಳೊಳ್ಳೆ ಸ್ಟಾಕ್ಸ್ ಗಳಲ್ಲಿ ಸ್ಲೋ ಆಗಿ ಸ್ವಲ್ಪ ನೀವು ಇನ್ವೆಸ್ಟ್ ಮಾಡ್ಕೊಂತ ಬಂದ್ರೆ ಒಳ್ಳೆ ಒಂದು ಪ್ರಾಫಿಟ್ ನ ನೀವು ಆರಾಮಾಗಿ ಬುಕ್ ಮಾಡ್ಕೋಬಹುದು. ಇವೆಲ್ಲವೂ ಕೂಡ ಏನ್ ನೀವು ಒಂದು ಒಂದು 2-3 ಇಯರ್ಸ್ ವ್ಯೂ ಏನಾದ್ರೂ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇತ್ತಪ್ಪಂದ್ರೆ ಇವೇನು ಕೂಡ ನಿಮ್ಗೆ ಅದೇನು ಅಂತ ಎಫೆಕ್ಟ್ ನ ಬೀಳೋದಿಲ್ಲ ಅಂತ ನಾನು ಹೇಳ್ತೀನಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ. ಸೊ ಇದಾಗಿತ್ತು ವೀಕ್ಷಕರೇ, ಇವತ್ತಿನ ದಿನ ನಿಮ್ಗೆ ತಿಳಿಸಿ ಹೇಳ್ತಾ ಇದ್ದೀನಿ ಮೇನ್ ರೀಸನ್ ಇವತ್ತಿನ ದಿನ ಮಾರ್ಕೆಟ್ ಬೀಳೋದಕ್ಕೆ ಕಾರಣ ಆಟೋ ಸೆಕ್ಟರ್, ನೆಕ್ಸ್ಟ್ ಬಂದ್ಬಿಟ್ಟು NBFC, ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು FII. ಮೇನ್ ಎಲ್ಲದಕ್ಕೂ ಭದ್ರ ಬುನಾದಿ ಅಂತಂದ್ರೆ ಬೀಳೋದಕ್ಕೆ ಮೇನ್ ಕಾರಣ ಅಂತಂದ್ರೆ ಬಜೆಟ್. ಸೊ ಬಜೆಟ್ ಯಾವತ್ತಿಂದ ಡಿಕ್ಲೇರ್ ಆಯ್ತು, ಬಜೆಟ್ ಅನೌನ್ಸ್ಮೆಂಟ್ ಆಯ್ತು, ಅದರಿಂದ ಯಾವತ್ತು ಯಾವುದು ಕೂಡ ಮಾರ್ಕೆಟ್ ಫೇವರ್ ಆಗಿರಲಿಲ್ಲ ಬಹಳಷ್ಟು ಸಂಗತಿಗಳು. ಸೊ ಅದಾದ್ಮೇಲೆ ಮಾರ್ಕೆಟ್ ಡೇ ಬೈ ಡೇ ಲೋ ಆಗ್ತಾ ಬಂದಿದೆ, ನೋಡ್ಬೇಕು ಎಲ್ಲಿವರೆಗೂ ಲೋ ಹೋಗುತ್ತೆ ಮತ್ತೆ ಅಂತೇಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದ.